Hello friends, welcome back to my channel Sangeeta Adige Manege. Ivattin video dalli ragi paddu madodannu torisukortini. Idu easy aagi quick aagi maadkobodu. Iga maado vidhana nodkonana. Illi salpa dosa hit tagondidene. Illi chopper ge salpa eerulli haakonta idene. Salpa kotpiri soppu. Idu optional idu. Sabsige soppu haakonta idene salpa. Kaarak takkange hasi menshinkai haakoli. Salpa karben soppu. Idana chopper hakkondo idana chop maadkottini nodi itara fine aagi maadkoli iga ee dosa hittige haakoli idanni neevu oggarane maadi saha haakobodu nodi itara nodi naan illi swalpa carrot turi haakonta idini swalpa kai turi idella optional idu ಇಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಮಾಡ್ಕೊಂತ ಇರೋದು ನೋಡಿ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಂಡು ಈ ರಾಗಿ ಹಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಹೀಗೆ ಡೈಲ್ಯೂಟ್ ಮಾಡ್ಕೋಬೇಕು ಇನ್ನೊಂಚೂರು ನೀರು ಇಡಿಸುತ್ತೆ ತರ ಮಾಡ್ಕೋಬೇಕು ಅವಾಗ ಗಂಟ ಕಟ್ಟೋದಿಲ್ಲ ನೋಡಿ ಈ ತರ ಕಲಸ್ಕೊಂಡ್ರೆ ನಾವು ಹಿಟ್ಟಿಗೆ ಹಾಕಿದಾಗ ಇದನ್ನ ಗಂಟ ಕಟ್ಟಲ್ಲ ಈಗ ಈ ಎಲ್ಲ ಮಿಕ್ಸ್ಚರ್ನ ಇದಕ್ಕೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಚೆನ್ನಾಗಿ ರುಚಿ ಕೊಡುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಹೀಗಾಗಿರಬೇಕು ಸೊ ಇವಾಗ ಗಂಟು ಕಟ್ಟೋದಿಲ್ಲ ನಿಮಗೆ ಈರುಳ್ಳಿ ಬೇಕಿದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೋಬೋದು ನಾನು ಒಂದು ಹೊತ್ತಿಗೆ ಮಾತ್ರ ನಾನು ಇದು ಕ್ವಿಕ್ಕಾಗಿ ಮಾಡ್ಕೋಬೋದು ಹೀಗಿರಬೇಕು ನೋಡಿ ಈ ಹದಕ್ಕಿರಬೇಕು ಇಲ್ಲಿ ಈ ಥರ ಪಡ್ಡು ಮೇಕರ್ ಅಂತ ಸಿಗುತ್ತೆ ಎಣ್ಣೆನೋ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಸ್ವಲ್ಪನೇ ಗ್ರೀಸ್ ಮಾಡ್ಕೊಳ್ಳಿ ಸ್ವಲ್ಪ ಬ್ರಷ್ನಿಂದ ಸುತ್ತ ಹೀಗೆ ಮಾಡ್ಕೊಳ್ಳಿ ಒಂದು ಅರ್ಧ ಅಷ್ಟು ಹಾಕಬೇಕು ಇದನ್ನು ಲಿಡ್ಡನ್ನು ಒಂದು 5 ನಿಮಿಷ ಹೀಗೆ ಬಿಟ್ಬಿಡೋಣ ಕುಕ್ ಆಗಲಿ ಅದು ನೋಡಿ ಇದು ಒಂದು 2 ನಿಮಿಷ ಆಗಿದೆ ತೆಗೆದುಬಿಟ್ಟು ಬೆಣ್ಣೆ ಆದರೂ ಹಾಕೋಬೋದು ಅಥವಾ ಎಣ್ಣೆ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಸ್ಟಿಕ್ ಅದ್ರ ಇದ್ರ ಜೊತೆ ಸಿಕ್ಕಿರುತ್ತೆ ನೋಡಿ ಈ ಥರ ಮಧ್ಯ ಚುಚ್ಚಿ ಹೀಗೆ ಮಾಡಿ ನೋಡಿ ಇವಾಗ ಆಗಿದೆ ಹಿಂಗೆ ಚುಚ್ಚಿದ್ರೆ ತೆಗೆದ್ರೆ ನೋಡಿ ಕ್ಲಿಯರ್ ಆಗಿದೆ ಕಾಣಿಸ್ತೀರಿಯಾ ಕ್ಲಿಯರ್ ಆಗಿದೆ ಹೀಗೆ ಚುಚ್ಚಿ ಹೀಗೆ ತೆಗೆದ್ರೆ ಕ್ಲಿಯರ್ ಆಗಿರಬೇಕು ಸೊ ಇದು ಆಗಿದೆ ಹೀಗೆ ತಕ್ಕೊಳ್ಳಿ ನೋಡಿ ರಾಗಿ ಪಡ್ಡು ರೆಡಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ ರಾಗಿ ಪಡ್ಡು ಬಿಸಿ ಬಿಸಿ ರಾಗಿ ಪಡ್ಡು ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನನ್ನೆಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ